ಅವನು ಯಾರು ಯಾರು ಅವನು ನಿಮ್ಮ ಮಗ ಬಬ್ರುವಾಹನ ಅಂದ್ರೆ ಇವಾಗ ನಾನು ಯಾರಪ್ಪ ನಿಮಗೆ ನೀವ್ಯಾರಂದು ತಿಳಿದಿಲ್ಲವೇ ಯಾರು ಮಹಾಪ್ರಭು ನೀವು ಮಧ್ಯಮ ಪಾಂಡವ ಅರ್ಜುನ ಪರಮೇಶ್ವರಿಂದ ಪಾಶುಪತಾಸ್ತ್ರ ಪಡೆದ ಪರಮ ವೀರ ಇಂದ್ರನನ್ನೇ ಗೆದ್ದ ಶೂರ ಇನ್ನೊಂದು ಹೇಳ್ಬೇಡ ಕಣ ನಡೆ ಮುರಿಯುತ್ತದೆ ಅಂದರೆ ಒಂದು ಮೀನಿನ ಒಂದು ಕಣ್ಣಿಗೆ ಬಾಣ ಬಿಟ್ಟವನು ನಾನ ನೀವೇ ಪದೆ ಮುರಿದವನು ನಾನ ನೀವೇ ಲವ್ ಅಂದ್ರೆ ಅರ್ಜುನ ಅಂದ್ರೆ ನಾನು ನಾನು ಅರ್ಜುನ ಬೇರೆ ಯಾವನು ಅನ್ಕೊಬಿಟ್ಟಿದ್ದೆ ನಾನೇ ಒಂದ್ ನಿಮಿಷ ಇರೋ ಅಪ್ಪ ಏನಪ್ಪ ನಿನ್ ಸಮಾಚಾರ ನೀವು ಮಣಿಪುರಕ್ಕೆ ಬಂದಿದ್ದು ನನ್ನ ತಾಯಿ ಚಿತ್ರಾಂಗತೆಯನ್ನು ನೋಡಿದ್ದು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದು ಈ ನನ್ನ ಜನ್ಮಕ್ಕೆ ಕಾರಣವಾಗಿ ಓಡಿ ಬಂದು ಇಲ್ಲಿ ಕೂತಿದ್ದು ಇದು ಯಾವುದು ನೆನಪಿಲ್ಲವೇ ಈ ನನ್ನ ತಾಯಿಯ ಶಿಕ್ಷೆಗೆ 1 ಕೋಟಿ ಪರಿಹಾರ ಕೊಡಿ ಮಗ್ನೆ ನಿಮ್ಮ ಅವನು 1 ಸೆಕೆಂಡ್ ನೋಡಿದ್ ನೆನಪಿಲ್ಲ 1 ಕೋಟಿ ಕೊಡ್ಬೇಕಂತೆ ಇದನ್ ಕೊಡಲ್ಲ ದೊಡ್ಡ ಕೊಡಲಿಲ್ಲದ್ದರೆ ಬಾ ಯುದ್ಧಕ್ಕೆ ಬರ್ತೀನ ನಮ್ಮ ಹತ್ರ ಕುದುರೆಗಳವೆ ಕುದುರೆ ಬಿಡಲ್ಲ ಅದೇ ನಿಮ್ಮ ಕುದುರೆ ಅವನ್ ಕಟ್ಟಾಕಿದ್ದಾನೆ ಮಹಾಪ್ರಭು ಬಾರೋ ನಾನು ಕೊಡಲ್ಲ ಅಂದೆ ಕೊಡದೇ ಇಲ್ಲ ಅಂತ ಹೇಳಿದ್ನ ಚೂರ್ ಫೋರ್ಸ್ ಮಾಡ್ರೆ ಕೊಡ್ತೀನಪ್ಪ ಬಬ್ರು ವಾಹನ 1 ಕೋಟಿ ದುಡ್ಡನ್ನು ಕೊಟ್ಟಿದ್ದೇನೆ ಒಮ್ಮೆ ನಿನ್ನ ಅಮ್ಮನನ್ನು ನೋಡುತ್ತೇನೆ ಎಂದೆ ಆಗಲ್ಲ ಸರ್ ಎಲ್ಲ ಕಾಸ್ ಕೀಳ ಕ್ಯಾರೆಕ್ಟರ್ ಬರ್ತಾವಲ್ಲ ಏನ್ ಪ್ಲಾನ್ ಗಿನ್ ಮಾಡ್ಕೊಂಡು ಮಾಡಿಸ್ತೀನಿ ಈಗ ಇರಿ 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 ಮಂತ್ರಿ ನಾನು ಮಂತ್ರಿ ಅಲ್ಲ ಸಾರಥಿ ಏ ಸಾರಥಿ ಬಾಯಿ ಬರಲ್ಲ ಮಂತ್ರಿನ ಇಟ್ಕೊಳ್ಳಲ್ಲ ಸರಿ ಸರಿ ಸಾರಥಿ ನನಗೆ ಅರ್ಜೆಂಟ್ ಸರೋವರ ನೋಡಬೇಕಾಗಿದೆ ಸರೋವರ ನೋಡಬೇಕೆ ಒಂದು 5 ನಿಮಿಷ ಕಾಲಾವಕಾಶ ಬೇಕು ಮಹಾಪ್ರಭು ಸರೋವರ ನೋಡಕ್ಕೆ 5 ನಿಮಿಷ ಅದು 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 ನಿಮ್ಮ ರಥವನ್ನು ಸಿದ್ಧಪಡಿಸಬೇಕು ನಾನು ಮಾಡಿ ಇವತ್ತು 5 ನಿಮಿಷ ಸರಿಯಾಗೈತೆ ಹಲೋ ಮಗನೇ ಬೈಲಿ ಏನೊಂದು ಸರೋವರ ಕೇಳ್ತಾವನೆ ಅಷ್ಟೇ ತಾನೆ ಈಗ ರೆಡಿ ಮಾಡ್ತೀರಿ ಮಹಾಪ್ರಭು ಸರೋವರ ಸಿದ್ಧವಾಗಿದೆ ಮಹಾಪ್ರಭು ಸಿದ್ಧ ಮಾಡ್ಬಿಡ್ಲ ಒಳ್ಳೆ ಕದೆ ಆಯ್ತು ನನಗೆ ನೀರಂದ್ರೆ ಭಯ ಏನೋ ತಮಾಷೆ ಕೇಳಿದೆ ಅಷ್ಟು ಬೇಗ ಸಿದ್ಧ ಅಂದ್ರೆ ಹಂಗೆ ಮಹಾಪ್ರಭು ಅದು ಒಳ್ಳೇದೇ ಆಯ್ತು ಅಂದ್ರೆ ನಿಮ್ಮ ಸೇವೆ ಮಾಡುವ ಭಾಗ್ಯ ನಮಗೆ ದೊರಕಿದೆ ಮಹಾಪ್ರಭು ನೀವು ಬರೀ ಕಣ್ಣು ಮುಚ್ಚಿಕೊಳ್ಳಿ ನಾವು ಸ್ನಾನ ಮಾಡಿಸ್ಕೊಂಡು ಬರ್ತೀವಿ ಮತ್ತೆ ಮೋಸ ಮಾಡಬಾರ್ದು ರೆಡಿ ಬನ್ನಿ ಚಳಿ 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 ನೀರಿಗೆ ದುಮ್ಕ್ ಬಿಡಿ ಈ ಚಾಡಿ ಈ ಚಾಡಿ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಅಯ್ಯೋ ಮೊಸಳೆ ಅಯ್ಯೋಯ್ಯೋ ಈ ಕಡೆ ಬನ್ನಿ ಆ ಲೆಫ್ಟ್ ಅಯ್ಯೋಯ್ಯೋ ಡೈನೋಸಾರ್ ಅಯ್ಯೋಯ್ಯೋ ನೀರಾನೆ ಅಯ್ಯೋ ಸಿಂಹ ಹುಲಿ ಕುದುರೆ ಚಿಟ್ಟೆ ಹುಲಿ ಸಿಂಹ ಚಿಟ್ಟೆ ಎಲ್ಲಿ ಬರ್ತಾವ ಮಹಾಪ್ರಭು ನೀರಾನೆ ನೀರ್ ಕುದುರೆ ನೀರ್ ಚಿಟ್ಟೆ ಆಹಾ ನೀರ್ ಸಿಂಹ ಮಹಾಪ್ರಭು ಹಾಕೊಂಡೋಗಿ ಹಾಕೊಂಡೋಗಿ ಯಾಕೆ ಟೈಟಾನಿಕ್ ಹಡಗು ಬರ್ತಾ ಇದೆ ಅಯ್ಯೋ ದೇವ್ರೆ ಏನಾಯ್ತು ಟೈಟಾನಿಕ್ ಹಡಗು ಬಂಡೆಗೆ ಗುದ್ದಿ ಮುಳುಗೋಯ್ತು ನಾನು ಸಿಂಹ ಕುದುರೆ ಚಿಟ್ಟೆ ಅಯ್ಯೋ ವಾ ಮಹಾಪ್ರಭು ನೀರಾನೆ ಅಯ್ಯೋ ಸಿಂಹ ಡೈನೋಸರ್ ವಾವ್ ಸೂಪರ್ ನೀರಲ್ಲಪ್ಪ ಮತ್ತಿನ್ನೇನು ಮಹಾಪ್ರಭು ಸುಮಾರು 5 ದಶಕಗಳಿಂದ ಮಳೆ ಇಲ್ಲದೆ ಸರೋವರ ಬತ್ತಿ ಹೋಗಿದೆ ನೀರಿಲ್ದಿರೋ ಅವ್ರಿಗೆ ಬಂದು ಸಿಂಹ ಚಿಟ್ಟೆ ಚಿರ್ತೆ ಅಂದಾಗ್ಲೇ ಗೊತ್ತಾಗಬೇಕಿತ್ತು ಈಗ ಏನು ಮಾಡುವುದು 1 ಕೋಟಿ ಕೊಡಿ ಮಳೆ ಬರೆಸ್ತೀನಿ ನಾಳಲ್ಲ 1 ಕೋಟಿ ಕೇಳ್ತಾವ್ನೆ ಮಹಾಪ್ರಭು ಹತ್ರ ಯಾರಾದ್ರೂ 1 ಕೋಟಿ ಕೇಳುತ್ತಾರೆ ಅಟ್ ಲೀಸ್ಟ್ 1.5 ಕೋಟಿ ಆದ್ರೂ ಕೇಳ್ಬೋದಲ್ವಾ
ಸುಮ್ಮನೆ ಮನೇಲಿ ಕೂತು ನಾನು ಸರೋವರ ಕೇಳಿ ಒಂದು ಕೋಟಿ ಬಳಸ್ಕೊಂಡಲ್ಲಪ್ಪ, ಈಗ ನನ್ನ ಕೈಯಲ್ಲಿ ದುಡ್ಡಿಲ್ಲ ಕಂಡ್ರೆ ಕೊಡಕ್ಕಾಗಲ್ಲ. ಕೊಡಕ್ಕಾಗುವುದಿಲ್ಲವೇ? ಹಾ ಬೇಡ ಬಿಡಿ, ನಮ್ಮ ರಾಜನಿಗೆ ಯೋಗ್ಯತೆ ಇಲ್ಲವೆಂದು ನಾವು ಪ್ರಚಾರ ಮಾಡುತ್ತವೆ. ಕೇಳ್ರೆ ಕೇಳಿ. ಕೊಡಲ್ಲ ಅಂದೆ, ಕೊಡದೇ ಇಲ್ಲ ಅಂತ ಹೇಳಿದ್ನ. ಮಾಡಿದ್ರೆ ಕೊಡ್ತಾ ಇದ್ವಪ್ಪ. ಮತ್ತೆ ದುಡ್ಡು ದುಡ್ಡು ಅಂತ ಸಾಯ್ತಿರಲ್ಲ, ಅಯ್ಯೋ ದೇವ್ರೆ ದುಡ್ದಿದ್ದೇನೆ ಹೋಯ್ತು. ಮಗ ಪ್ರಭು, ಈ ಕಾಂಟ್ರಾಕ್ಟ್ ಪಾವುಗಡ ಮಂಜುಗ್ ಮಾತ್ರ ಕೊಡ್ಬೇಡ. ಏಕೆ? ಅವನ್ ಬರೀ ಹೆಣ್ಣಾಳೆ ಹಾಕೊಂಡ್ಬಿಡ್ತಾನೆ. ಹೌದೌದು. ನೋಡು ನನ್ನ ಹತ್ರ ಇನ್ ಬರೀ ಒಂದೇ ಒಂದ್ ಕೋಟಿ ಉಳಿದಿರೋದು. ಮಗ ಇನ್ನಾ ಒಂದ್ ಕೋಟಿ ಉಳಿದಿದ್ಯಂತಲ್ಲೋ. ಅಯ್ಯೋ ಮಹಾಪ್ರಭುಗಳೇ, ಯಾಕೆ ನಿಮ್ಮ ಕಣ್ಣೀರು ನನ್ನಿಂದ ನೋಡುವುದಕ್ಕಾಗುತ್ತಿಲ್ಲ ಮಹಾಪ್ರಭು? ನಿಮ್ಮನ್ನು ಸಂತೋಷ ಪಡಿಸಲು ರಾಜ ನರ್ತಕಿಯರನ್ನು ಕರೆಸಲೆ? ದುಡ್ಡು ಕೇಳುವರೆ? ಇಲ್ಲ ಮಹಾಪ್ರಭು, ಪುಕ್ಸೆಟ್ ಆದ್ರೆ ಬೇಗ ಕರೆಸಿ. ಆಜ್ಞೆ ಮಹಾಪ್ರಭು. ಅಮ್ಮ 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 ಮಹಾಪ್ರಭು, ಅವರು ನಮ್ಮ ರಾಜ ಆಸ್ಥಾನದ ನರ್ತಕಿಯರು, ನೀವು ಅವರ ಕಾಲ ಮೇಲೆ ಬೀಳುವುದೇ? ಇವಳು ನನ್ನ ತಾಯಿ. ನನ್ನ ತಾಯಿನೇ ಅಲ್ಲ. ಅದಾಬಾದ ಮಹಾಪ್ರಭು. ಸಂಗೀತ ಇದ್ಯಾಕೆ ಕುಣಿಯಿರಿ? ಹೋಗಲೇ, ಇವ್ರೇನು ಮಾತಾಡಿದ್ರೆ ಟೈಮ್ ಟೈಮ್ ಅನ್ಸ್ತಾರೆ. ಅದರ ಅರ್ಥ ಪೇಮೆಂಟ್ ಮಹಾಪ್ರಭು. ಪೇಮೆಂಟ್ ಕೇಳಲ್ಲ ಅಂತ ಹೇಳಿದ್ದೆ ತಾನೆ. ಅಂದರೆ ಅವರು ಬರುವುದಕ್ಕೆ ಪೇಮೆಂಟ್ ಇಲ್ಲ ಮಹಾಪ್ರಭು, ನರ್ತನೆ ಮಾಡೋದಕ್ಕೆ ಪೇಮೆಂಟ್ ಕೊಡಬೇಕು. ದುಡ್ಡು ಕೇಳ್ತೀರ? ಒಂದ್ ರೂಪಾಯಿ ಇಲ್ಲ ನನ್ನ ಹತ್ರ, ಕೊಡಲ್ಲ ನಾನು. ಕೊಡುವುದಿಲ್ಲವೇ? ಬೇಡ ಬಿಡಿ, ನಮ್ಮ ಬಬ್ರು ವಾಹನನ್ನು ಕರೆಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನ ಜೊತೆ ನರ್ತನೆ ಮಾಡೋದಕ್ಕೆ ಬಿಡುತ್ತೇವೆ. ಕೊಡಲ್ಲ ಅಂತ ಹೇಳಿದೆ, ಕೊಡದೇ ಇಲ್ಲ ಅಂತ ಹೇಳಂದ. ಒಂಚೂರು ಪೋರ್ಸ್ ಮಾಡಿದ್ರೆ ಕೊಡ್ತಿದ್ದೆ. ನರ್ತಕಿಯರಿ ಪ್ರಭುಗಳೇ, ಒಂದು ಕೋಟಿ ದುಡ್ಡು ಕೊಟ್ಟಿದ್ದೀನಿ, ಡ್ಯಾನ್ಸ್ ಮಾತ್ರನಾ? ಹಾಡು ಹೇಳ್ತೀರಾ ಅಂದೆ. ಮಹಾಪ್ರಭು, ಏನು ಯುದ್ಧವನ್ನು ಸಾರುತ್ತಿದ್ದಾರೆ? ಸಾರುತ್ತಿದ್ದೀರಾ? ಮೊದಲ ನನ್ನ ಆಸ್ಥಾನದ ಎರಡು ದಂತ ಗೊಂಬೆಗಳನ್ನು ಕಾಪಾಡು. ಆಗ್ತಾ ಮಹಾಪ್ರಭು. ಯುದ್ಧ ನಾನು ಬಬ್ರುವಾನ ಮಾಡುತ್ತೇವೆ. ಬಬ್ರುವಾನ ಎತ್ತ ಬಬ್ರುವಾನ, ಯುದ್ಧ ಯುದ್ಧಕ್ಕೆ ಬಾ. ಅಪ್ಪಾಜಿ ಇಷ್ಟು ದೊಡ್ಡಿದೆ, ನಾನು ಮೊದಲೋಗಿ ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡ್ತೀನಿ. ಒಬ್ಬನೇ ಯುದ್ಧವನ್ನು ಮಾಡಬೇಕೆ? ಬನ್ನಿ. ನನ್ನ ಆಸ್ಥಾನವನ್ನು ಕಂಬ ಮುಟ್ಟಿದರೆ ಕೊಂದು ಬಿಡುವೆನು. ಏಯ್ ಇದಕ್ಕೆ ಅರ್ಜುನ ಎಂದರೆ ಭಯವಿಲ್ಲವೇ? ನಿಮ್ ಬಾಮ ಇದೆ ಹೇಳಿದ್ದ, ಬಾಹುಬಲಿ ಬಬ್ರುವಾನ ನಾಟಕ ಇದೆ ಸೆಟ್ ಬೇಕು ಅಂದ ತಂದಿದ್ದ. ಟೈಮ್ ಆದ್ರೆ ಕಿಟ್ಟಂದು ಹೋಗ್ತಾ ಇದ್ದೀವಿ. ನನಗೆ ಮಂಗ ಮಾಡ್ತಿರುವೆ ಅಂದರೆ ನಾನು ಅರ್ಜುನನಲ್ಲವೇ? ಒಂದು ಮಾಸ್ ಕೊಡ್ಸಕ್ಕಾಗಿಲ್ಲ, ನೀನು ರಾಜನ. ಮತ್ತೆ ಬಬ್ರುವಾನ ಯಾವನಿ ಗೊತ್ತು? ಎರಡು ನಾನಲ್ಲವೇ? ಅಯ್ಯೋ ದೇವ್ರೆ, ಬರಲಿ ನಡಿ ನಡಿ. ಅಲ್ಲ ಸರ್, ನಾನ ನನ್ನ ಮಕ್ಕಳಿಗೆ ಕೋಟಿ ಕೋಟಿಲಿ ಸೇರ್ಕೊಡಲ್ಲ ಅಂದಿದ್ದೆ, ಕೊಡದೇ ಇಲ್ಲ ಅಂತ ಹೇಳಿದ್ನ. ಒಂಚೂರು ಪೋರ್ಸ್ ಮಾಡಿದ್ರೆ ಕೊಡ್ತಾ ಇದ್ದೆ, ಎಲ್ಲ ಪೋರ್ಸ್ಕೊಂಡ್ಬಿಟ್ಟು ಹೋದ್ರು. ಅಯ್ಯೋ ಹೊರದ ಹೊತ್ತು ನನ್ನ ಮೊಬೈಲ್ ಒತ್ಬಿಟ್ರಲ್ಲೋ. ಅಯ್ಯೋ ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟು ಹರ್ಕೊಂಡು. ಹಲೋ ಹಲೋ ಗುರುಗಳೇ, ಹಂಗಾಗಿ ಹಿಂಗಾಗಿ ಹಿಂಗ್ ಬೋಳಿಸ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಅದಕ್ಕೆ ಯಾಕೋದಲ್ಲ ಕೆಟ್ಕೋತಿ ಪ್ರಾರಬ್ಧ. ಓದ್ ಜನ್ಮದಲ್ಲಿ ನೀನು ರಾಜ ಆಗಿರ್ಬೋದು, ಆದ್ರೆ ಅದು ಓದ್ ಜನ್ಮದಲ್ಲಿ ರಾಜ ರಾಜೇಂದ್ರ ಬಹದ್ದೂರ್ ಆಗಿದ್ದೇ.
ಅಂದ್ರೆ ಈಗ ಮತ್ ನಾಗವಲ್ಲಿ ಬೇರೆ ಬರ್ತಾವಳ.